ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಆನ್ ಅಲ್ಲಿಟ್ಟಿರಿ. ಹಾಯ್, ನಮಸ್ಕಾರ. ಸುಮನ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮುದ್ರಾ ಬಗ್ಗೆ ಅಂದರೆ ಮುದ್ರೆ, ನಾನು ಒಂದು ಮುದ್ರೆನ ನಿಮಗೆ ಯೋಗವನ್ನು ತಿಳಿಸ್ಕೊಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೂ ಮೊದಲು ನನಗೆ ಇವತ್ತು ನಾಯ್ಕಾದಿಂದ ನಾನು ಆರ್ಡರ್ ಮಾಡಿದ್ದೆ. ಸೊ ಆ ಪ್ರಾಡಕ್ಟ್ ಬಂದಿದೆ, ಅದ್ರ ಜೊತೆಗೆ ನನ್ನ ಬರ್ಡೇಗೆ ನಾಯ್ಕಾದವ್ರ ಕಡೆಯಿಂದ ಗಿಫ್ಟ್ ಕೂಡ ಕಳಿಸಿದ್ದಾರೆ. ಸೊ ಗಿಫ್ಟ್ ಕೂಡ ನಾವು ಯಾವ ರೀತಿ ತೊಗೋಬಹುದು, ಮತ್ತು ನಾನು ಏನು ಪ್ರಾಡಕ್ಟ್ ತೊಗೊಂಡಿದ್ದೀನಿ, ನನಗೆ ಕಡಿಮೆ ರೇಟಲ್ಲಿ ಯಾವ ರೀತಿ ಸಿಕ್ತು ಎಲ್ಲ ನಿಮಗೆ ತಿಳಿಸ್ತೀನಿ, ಪ್ರಾಡಕ್ಟ್ಗಳನ್ನು ತೋರಿಸ್ತೀನಿ. ಅದಕ್ಕೂ ಮೊದಲು ನೀವು ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರಿ ಅಂತಂದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ನನಗೆ ಅನಿಸುತ್ತೆ. ನೋಡ್ತೀರಾ, ಒಂದು ಲೈಕ್ ಕೊಟ್ಟರೆ ಏನು ದುಡ್ಡೇನಾದರೂ ಕೊಡಬೇಕಾ? ಸೊ ಪ್ಲೀಸ್ 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 ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬರ್ಸ್ ಏನು ಹೆಚ್ಚು ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿರೋರು ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ಹೋದವರು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಸೊ ನಾನು ನಾಯ್ಕಾದಲ್ಲಿ ಏನು ಪ್ರಾಡಕ್ಟನ್ನ ಆರ್ಡರ್ ಮಾಡಿದ್ದೆ ಅಂತ ಅಂದ್ಬಿಟ್ಟು ನಿಮಗೆ ಇವಾಗ ತೋರಿಸ್ತೀನಿ. ನಾಯ್ಕದವ್ರ ಕಡೆಯಿಂದ ನನಗೆ ಗಿಫ್ಟ್ ಕೂಡ ಸಿಕ್ಕಿದೆ ಅಂತ ಹೇಳಿದೆ. ಸೊ ಗಿಫ್ಟ್ ಯಾತಕ್ಕೆ ಸಿಕ್ತು ಅಂತ ಅಂದರೆ, ನನ್ನ ಬರ್ಡೇ ಈ ಮಂತ್ ಇರೋದ್ರಿಂದ ನನಗೆ ನಾಯ್ಕದವ್ರ ಕಡೆಯಿಂದ ಗಿಫ್ಟ್ ಕೂಡ ಸಿಕ್ಕಿದೆ. ಸೊ ಈ ಒಂದು ಬಾಕ್ಸಲ್ಲಿ ನನಗೆ ನಾಯ್ಕದವರು ಎಲ್ಲವನ್ನು ಕಳಿಸಿದ್ದಾರೆ. ಮೊದಲನೇದಾಗಿ ನಾನು ಬಿಲ್ ಎತ್ತಿಡ್ತಾ ಇದ್ದೀನಿ. ಸೊ ಇದು ಬಂದು ಮೇಕಪ್ ಸೆಟ್ಟಿಂಗ್. ನಾನು ಮೇಕಪ್ ವೀಡಿಯೋಸ್ ಮಾಡೋಕ್ಕೆ ಹಿಡಿದ್ಮೇಲೆ ನಾನು ಎಲ್ಲ ಒಂದೇ ಸಲ ತೊಗೊಳೋದಕ್ಕೆ ಹೋಗಲಿಲ್ಲ. ಆಫರ್ಸ್ ಇದ್ದಾಗ ಮತ್ತು ಆಮೇಲೆ ನನಗೆ ಎಷ್ಟು ಪರ್ಸೆಂಟ್ ಆಫರ್ಸ್ ಸಿಗುತ್ತೆ ಎಲ್ಲ ನೋಡಿಕೊಂಡು ಏನು ಸ್ಟೆಪ್ ಬೈ ಸ್ಟೆಪ್ ತೊಗೊಳ್ತಾ ಇದ್ದೆ. ಈ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಬಂದು ನಿಮಗೆ ಪ್ರತಿ ಸಲ ಮೇಕಪ್ ಮಾಡಿಕೊಂಡಾಗ ಯೂಸ್ ಮಾಡಬೇಕು ಅಂತ ಅಲ್ಲ. ನೀವು ಫಂಕ್ಷನ್ಸ್ ಇರ್ಬೋದು, ಬರ್ಡೇ ಪಾರ್ಟೀಸ್ ಇರ್ಬೋದು, ಅಥವಾ ಮದುವೆಗಳಿರ್ಬೋದು, ಮನೆ ಓಪನ್ ಇರ್ಬೋದು, ಸೊ ಈ ಥರ ಫಂಕ್ಷನ್ಸ್ ಆ ಒಂದು ಟೈಮಲ್ಲಿ ಯೂಸ್ ಮಾಡೋದಕ್ಕೆ ಅಂತ. ಸೊ ನನಗೆ ನಾನು ಆದಷ್ಟು ನಾನು ನಿಮಗೆ ಹೇಳ್ತಾ ಇರ್ತೀನಿ, ನನ್ನ ವಿಡಿಯೋದಲ್ಲಿ ಆದಷ್ಟು ಮನೆಯಲ್ಲಿ ಸಿಗುವಂಥ ಪ್ರಾಡಕ್ಟನ್ನು ಯೂಸ್ ಮಾಡಿಕೊಂಡು, ಇಲ್ಲ ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಒಂದು ಒಳ್ಳೆ ರಿಸಲ್ಟ್ ಕೊಡುವಂತಹ ಪ್ರಾಡಕ್ಟ್ಗಳನ್ನು ತೋರಿಸ್ತೀನಿ ಅಂತ. ಅದೇ ಥರ ಈ ಒಂದು ಏನು ಮೇಕಪ್ ಸೆಟ್ಟಿಂಗ್ ಸ್ಪ್ರೇ, ಇದ್ರ ಪ್ರೈಸ್ ಬಂದು 550 ರುಪೀಸ್ ಇದೆ. ಮೋಸ್ಟ್ಲಿ ಕಾಣೋದಿಲ್ಲ ಅಂತ ಅನಿಸುತ್ತೆ. ಸೊ ಕಣ್ಣು ತುಂಬ ಚೆನ್ನಾಗಿದೆ ಅಂತ ಅನ್ನೋರು ಇದ್ರೆ ನೋಡ್ಕೋಬೋದು. 550 ರುಪೀಸ್ ಇದ್ರ ಪ್ರೈಸ್ ಇದೆ. ಸೊ ನನಗೆ ಆಫರಲ್ಲಿ ಎಷ್ಟು ಸಿಕ್ಕಿದೆ ಅಂತ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. 270 ರುಪೀಸ್ ನೋಡಿ, 550 ರುಪೀಸ್ ಇರೋ ಈ ಒಂದು ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ನನಗೆ 270 ರುಪೀಸ್ಗೆ ಸಿಕ್ಕಿದೆ. ಸೊ ತುಂಬ ಅಂತ ಅಂದರೆ ತುಂಬ ವರ್ತ್ ಕೂಡ. ನೀವು 1,000 ರೂಪಾಯಿ 2,000 ರೂಪಾಯಿಂದನ್ನ ತೊಗೊಂಡ್ರೂ ಕೂಡ ನಿಮಗೆ ಸೆಟ್ಟಿಂಗ್ಸಲ್ಲಿ ನಿಮ್ಮ ಸ್ಕಿನ್ ಏನು ನಿಮ್ಮ ಮೇಕಪ್ ಸೆಟ್ಟಿಂಗ್ಸಲ್ಲಿ ಏನು ಚೇಂಜಸ್ ಇರೋದಿಲ್ಲ. ಸೊ ಕಂಪ್ನಿಗಳು ಏನು ಚೇಂಜಸ್ ಇರೋದಿಲ್ಲ, ಏನು ಕಾಸ್ಟ್ಲಿ ಇದ್ರಲ್ಲಿ ತೊಗೊಳೋದಕ್ಕೂ ಇದರಲ್ಲಿ ಸ್ವಲ್ಪ ಏನಾದರೂ ಚೇಂಜಸ್ ಇರುತ್ತಷ್ಟೇ. ಇದು ಬಂದು ಎಲ್ಲಿಯೇ ಕಲರ್ಸ್ ಅಂತ ಅಂದ್ಬಿಟ್ಟು ಕಂಪ್ನಿ, ಇದನ್ನು ನಾನು ಈ ಸಲ ಖಂಡಿತ ಈ ಒಂದು ಪ್ರಾಡಕ್ಟ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ನ ಶೇರ್ ಮಾಡಿರ್ತೀನಿ. ಸೊ ಈ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಇದು ಬಂದು 30 ml 550 ರುಪೀಸ್ದು 270 ರುಪೀಸ್ಗೆ ಸಿಕ್ಕಿದೆ ನನಗೆ. ಸೊ ಹಾಗೇ ಮತ್ತು ಇನ್ನೊಂದು ನಾನು ಯಾವುದು ಅಂತ ಅಂದರೆ ಲಿಪ್ ಲೈನರ್. ಸೊ ಲಿಪ್ ಲೈನರ್ ಅಂತಂದರೆ ನೀವು ನೋಡಿರ್ತೀರಾ ಯಾವ ಥರ ಈ ಪೆನ್ಸಿಲ್ ಕ್ರಯಾನ್ ಈ ಥರ ಇರುತ್ತೆ. ಸೊ ಅದು ನಿಮಗೆ ಯಾವಾಗಲೂ ಶಾರ್ಪ್ ಮಾಡಬೇಕಾಗತ್ತೆ, ಮತ್ತು ಈ ಥರ ಎಲ್ಲ ಪ್ರಾಬ್ಲಮ್ ಯಾವಾಗಲೂ ಜೊತೇಲಿ ಶಾರ್ಪ್ನರ್ ಇಟ್ಕೊಂಡಿರ್ಬೇಕಾಗತ್ತೆ. ಬಟ್ ಇದು ಬಂದು ಆ ಥರ ಇಲ್ಲ, ಇದು ಬಂದು ಪ್ರೈಸ್ 125 ಇದೆ. ಇದ್ರ ಪ್ರೈಸ್ ಬಂದು ನೀವೇ ನೋಡ್ಬೋದು 125 ಇದೆ. ಬಟ್ ನನಗೆ ಇದು 110 ಸಿಕ್ಕಿದೆ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ನಿಮಗೆ ಮೋಸ್ಟ್ಲಿ ಫುಲ್ ಇದನ್ನೇ ತೋರಿಸ್ತೀನಿ, ನೋಡಿಬಿಡಿ. ಆದರೆ ಇದು ಬಂದು ಬ್ಲೂ ಹೆವೆನ್ ವಾಲ್ಕ್ ಫ್ರೀ ಲಿಪ್ ಲೈನರ್. ಸೊ ಇದು ನನಗೆ ಎಷ್ಟು 110 ರೂಪಾಯಿಗೆ, ನನ್ನ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಬಂದು 270 ರೂಪಾಯಿಗೆ ಸಿಕ್ಕಿದೆ 550 ರೂಪಾಯಿಂದು. ಹಾಗೆ ಈ ಒಂದು ಲಿಪ್ ಲೈನರ್ ಬಂದು ನನಗೆ 110 ರೂಪಾಯಿಗೆ ಸಿಕ್ಕಿದೆ. ಕಲರ್ ಕೂಡ
ನೀವು ನೋಡ್ಬೋದು ನಾನು ಇದನ್ನೇ ಈಗ ಜಸ್ಟ್ ಈ ಲಿಪ್ ಲೈನರ್ನೇ ನಾನು ಲಿಪ್ಸ್ಟಿಕ್ ರೀತಿನಲ್ಲಿ ಯೂಸ್ ಮಾಡಿದ್ದೀನಿ. ಸೊ ಯಾಕೆ ಅಂತಂದರೆ ಕೆಲವರಿಗೆ ಲಿಪ್ಸ್ಟಿಕ್ ಹಚ್ಚೋದು ಅಭ್ಯಾಸ ಇರೋದಿಲ್ಲ ಮತ್ತು ಇಷ್ಟ ಆಗೋದಿಲ್ಲ. ಸೊ ಅಂಥವರಿಗೆ ಲೈಟ್ ಕಲರ್ ಈ ಟೈಪಲ್ಲಿ ಲೈಟ್ ಕಲರು ಎಲ್ಲ ಸಿಗುತ್ತೆ ನಿಮಗೆ. ಸೊ ನೀವು ಜಸ್ಟ್ ಹಾಗೇ ಲಿಪ್ಸ್ಟಿಕ್ ಬದಲಾಗಿ ಈ ಒಂದು ಲಿಪ್ ಲೈನರನ್ನು ಲಿಪ್ಸ್ಟಿಕ್ ಥರನೂ ಕೂಡ ಯೂಸ್ ಮಾಡ್ಬೋದು. ಒಂದು ರೀತಿಯಲ್ಲಿ 2-in-1 ಅಂತ. ನೀವು ಹೈ ಯಾವುದು ಕಾಜಲ್ ಯೂಸ್ ಮಾಡಿರ್ತೀರಾ ಅದು ಈ ಟೈಪಲ್ಲಿ ಇರುತ್ತೆ. ಸೊ ಅದೇ ರೀತಿಯಲ್ಲಿ ಈ ಒಂದು ಲಿಪ್ ಲೈನರ್ ಕೂಡ ಇದೆ. ತುಂಬ ಸಾಫ್ಟ್ ಮತ್ತು ನಿಮಗೆ ಏನು ನಾನು ಇವಾಗ ಹಚ್ಚಿದ್ದೀನಿ ನನಗೆ ಒಂದು ಕಂಫರ್ಟಬಲ್ ಫೀಲ್ ಆಗ್ತಾ ಇದೆ ಅಂದರೆ ಏನು ಡ್ರೈ ಡ್ರೈ ಅನ್ನೋ ಥರ ಇಲ್ಲ, ಸಾಫ್ಟ್ ಸಾಫ್ಟ್ ಆಗಿದೆ. ಸೊ ಜಸ್ಟ್ ನಾನು ಇದೊಂದನ್ನೇ ಯೂಸ್ ಮಾಡಿರೋದು, ಲಿಪ್ಸ್ಟಿಕ್ ಯೂಸ್ ಮಾಡಿಲ್ಲ. ಆಮೇಲೆ ನಾನು ಲಿಪ್ಸ್ಟಿಕ್ ಯೂಸ್ ಮಾಡಿದ್ದೀನಿ ಅಂತಲೂ ಕೂಡ ನಿಮಗೆ ಅನ್ನಿಸ್ತಾ ಇರೋದಿಲ್ಲ. ಸೊ ನೋಡಿ ತುಂಬ ಲೈಟ್ ಕಲರ್, ನಿಮ್ಮ ತುಟಿ ಯಾವ ಥರ ಇರುತ್ತೆ ಆ ಕಲರ್. ಸೊ ಇದನ್ನು ಕೂಡ ನಾನು ಬೇಕಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಬೇಕಾದರೆ ನೀವು ನೋಡ್ಕೋಬೋದು. ನನಗೆ ಇದು 110 ರೂಪಾಯಿಗೆ ಸಿಕ್ಕಿದೆ. ಹಾಗೆ ನನಗೆ ಏನು ಈ ಮಂತ್ ನನ್ನ ಬರ್ಡೇ ಇರೋದ್ರಿಂದ ನಾಯಕದವ್ರ ಕಡೆಯಿಂದ ನನಗೆ ಗಿಫ್ಟ್ ಕೂಡ ಕಳಿಸಿದ್ದಾರೆ. ಆ ಗಿಫ್ಟ್ ಯಾವುದು ಅಂತ ಅನ್ನೋದನ್ನು ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಅದಕ್ಕೂ ಮೊದಲು ಈಗ ಮದುವೆಗಳು ಈ ಒಂದು ಏಪ್ರಿಲ್ ಮೇ ಅಂತ ಅಂದರೆ ಮದುವೆಗಳು ಸಖತ್ತು ಫಂಕ್ಷನ್ಸು ಮದುವೆಗಳು ಇವೆಲ್ಲ ಇರುತ್ತೆ. ಸೊ ಕೆಲವು ಈ ಮದುವೆ ಅಂತ ಅಂದಿದ್ದ ತಕ್ಷಣ ಏನಾಗುತ್ತೆ, ಮನೆಯವ್ರಿಗಿಂತ ಹೊರಗಡೆಯವರಿಗೆ ಟೈಮ್ ಜಾಸ್ತಿ ಸಿಗುತ್ತೆ. ಮನೆಯಲ್ಲೇ ಇದ್ದವರಿಗೆ ಮನೆ ಏನು ಮದುವೆ ಮನೆ ಅವರಿಗೆ ಟೈಮ್ ಸಿಗೋದಿಲ್ಲ. ಅವರು ಪಾರ್ಲರ್ಗೆ ಹೋಗಬೇಕು ಅಂತ ಅಂದರೆ, ಸೊ ಮೇಕಪ್ ಮಾಡ್ಕೋಬೇಕು ಅಂತಂದರೆ ಇದಕ್ಕೆಲ್ಲ ಟೈಮ್ ಅವ್ರಿಗೆ ಸಿಗೋದಿಲ್ಲ. ಸೊ ಪಾರ್ಲರ್ಗೆ ಹೋಗಿ ಒಂದು ಒಳ್ಳೆ ಲುಕ್ಕನ್ನು ತೊಗೋಬೇಕು ಅಂತ ಅಂದ್ಬಿಟ್ಟು ಪಾಪ ಆಸೆ ಪಟ್ಟಿರ್ತಾರೆ. ಮನೆಯಲ್ಲಿ ಮದುವೆ ತಯಾರಿನಲ್ಲಿ ಬ್ಯುಸಿ ಆಗಿಬಿಟ್ಟು ಏನು ಹೋಗೋದಕ್ಕಾಗೋದಿಲ್ಲ. ಸೊ ಅಂಥವರಿಗೆ ಒಂದು ನಾನು ವೈನ್ ವಾವ್ ಏನು ಹೋಮ್ ಸ್ಪಾ ಲೈನ್ ಅಂತ ಅಂದ್ಬಿಟ್ಟು ಸೊ ಒಂದು ಕಿಟ್, ಈ ಒಂದು ವೈನ್ ಬ್ಯೂಟಿ ಕಿಟ್ಟನ್ನು ನಾನು ತಗೊಂಡಿದ್ದೀನಿ. ಸೊ ಫೇಸ್ ಕೇರ್, ಬಾಡಿ ಕೇರ್, ಹೇರ್ ಕೇರ್ ಎಲ್ಲ ಸಿಗುತ್ತೆ ಈ ಒಂದು ಹೋಮ್ ಸ್ಪಾ ಲೈನ್ ಒಂದು ಪ್ರಾಡಕ್ಟಿಂದ. ಸೊ ಇದು ಬಂದು ಕಾಸ್ಟು 220 ರೂಪಾಯಿ. ಸೊ ಇದು ನನಗೆ ಎಷ್ಟು ಸಿಕ್ಕಿದೆ ಅಂದರೆ 245 ರೂಪೀಸ್ ನನಗೆ ಡಿಸ್ಕೌಂಟ್ ಇದೆ. ಸೊ ಇದು ಬಂದು ಆರ್ಯಾನು ವೇದ ಅಂತ ಅಂದ್ಬಿಟ್ಟು ಈ ಒಂದು ಕಿಟ್ಟನ್ನು ನೀವು ತೊಗೊಂಡು ಇಟ್ಕೊಂಡಿದ್ರಿ ಅಂತ ಅಂದರೆ ಇದರಲ್ಲಿ ಕ್ಲೆನ್ಸರ್ ಇದೆ, ಸ್ಟೆಪ್ 2 ಸ್ಕ್ರಬ್ಬಿಂಗ್ ಇದೆ, ಸ್ಟೆಪ್ 3 ಮಸಾಜ್ ಕ್ರೀಮ್ ಇದೆ, ಸ್ಟೆಪ್ 4 ಪ್ಯಾಕ್. ಸೊ ಮನೆಯಲ್ಲೇ ಒಂದು ಗುಡ್ ಲುಕ್, ಒಂದು ಒಳ್ಳೆ ಲುಕ್ಕನ್ನು ನೀವು ತೊಗೋಬೋದು. ಸೊ ಇದು ಕೂಡ ನನಗೆ 250 ರೂಪೀಸ್ದು 245 ರೂಪೀಸ್ 245 ರೂಪಾಯಿಗೆ ಸಿಕ್ಕಿದೆ. ನೀವು ಪಾರ್ಲರ್ಗೆ ಹೋಗಿ ಮಾಡಿಸ್ಕೋಬೇಕು, ಏನು ಫೇಶಿಯಲ್ಲು ಎಲ್ಲ ಮಾಡಿಸ್ಕೋಬೇಕು ಅಂತ ಅಂದರೆ, ಸೊ ನಿಮಗೆ ಮಿನಿಮಮ್ ಅಂತ ಅಂದರೆ 500 ಬೇಕು ಫೇಶಿಯಲ್ಗೆ. ಬಟ್ ಮನೆಯಲ್ಲೇ ಈ ಒಂದು ಪ್ರಾಡಕ್ಟ್ ಆರ್ಯಾನು ವೇದ ಅಂತ ಅಂದ್ಬಿಟ್ಟು ವೈನ್ ವಾವ್ ಹೋಮ್ ಸ್ಪಾ ಲೈನ್ ಅಂತ. ಸೊ ಇದನ್ನು ಕೂಡ ನಾನು ನಾಯಕದಲ್ಲೇ ತರಿಸಿದ್ದು. ಇದ್ರದ್ದು ಕೂಡ ಲಿಂಕ್ನ ನಾನು ಶೇರ್ ಮಾಡ್ತೀನಿ ನಿಮಗೆ. ಈ ಪ್ರಾಡಕ್ಟ್ಗಳು ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಅನ್ನೋದನ್ನು ನಾನು ನಾಳೆ ವೀಡಿಯೋನ ನಾಳೆ ಅಥವಾ ನಾಡಿದ್ದು ವೀಡಿಯೋನ ನಿಮಗೆ ವೀಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹಾಗೆಯೇ ಇದ್ರ ಒಳಗಡೆ ಫ್ರೀ ಗಿಫ್ಟ್ ವರ್ತ್ 75 ರೂಪೀಸ್ ನಿಮಗೆ 245 ಅಂತ ಅಂದರೆ ಅದರ ಜೊತೆಗೆ ಇದ್ರ ಒಳಗಡೆ ಗಿಫ್ಟ್ ಕೂಡ ಇರುತ್ತೆ. ಸೊ ಅದೇನು ಅಂತ ಅಂದ್ಬಿಟ್ಟು ನಾನು ಓಪನ್ ಮಾಡಿ ನಾಳೆ ನಿಮಗೆ ತೋರಿಸ್ತೀನಿ. ಸೊ ಇದು ಒಂದು ಬೆಸ್ಟ್, ನೀವು ಈ ಒಂದು ಫಂಕ್ಷನ್ಸ್ ಟೈಮಲ್ಲಿ ಮನೆಯಲ್ಲಿ ತಂದು ಇಟ್ಟಿದ್ರಿ ಅಂದರೆ ಒಂದೇ ಸಲ ನೀವು ಅನ್ನೋದಕ್ಕಿಂತ ಫಂಕ್ಷನ್ಸ್ ನಿಮಗೆ ಇನ್ನೇನು ಕೆಲವೇ ದಿನಗಳಿದೆ ಅಂತ ಅಂದರೆ ಕೆಲವೇ ತಿಂಗಳುಗಳಿದೆ ಅಂತ ಅಂದರೆ ಸೊ ಎಕ್ಸ್ಪೈರಿ ಡೇಟು ಕೂಡ ಇರುತ್ತೆ ನಿಮಗೆ. ಹಾಗಾಗಿ ಒಂದು 15 ಡೇಸ್ ಮೊದಲೇ ನೀವು ತರಿಸಿ ಇಟ್ಟಿದ್ರಿ ಅಂತಂದರೆ ಪಾರ್ಲರಲ್ಲಿ ಹೋಗಿ ನೀವು ಕಮ್ಮಿ ಅಂತಂದರೆ 500 ರೂಪಾಯಿ. ಬಟ್ ಮದುವೆಗೆ ಅಂತಂದಾಗ ನಾವು ಗೋಲ್ಡ್ ಫೇಶಿಯಲ್ ಅಂತೆ ಅದಂತೆ ಇದಂತೆ ಅಂತ ಯಾವ್ಯಾವುದೋ ಫೇಶಿಯಲ್ಸ್ ಇರುತ್ತೆ. ಸೊ ಅದನ್ನು ಮಾಡಿಸ್ಕೊಳ್ಳೋದಕ್ಕೆ ಹೋಗ್ತೀವಿ ಅಂತಂದರೆ 1000 ರೂಪಾಯಿ ಕೊಡಬೇಕು. ಬಟ್ ಇದನ್ನು ನೀವು ಒಂದು ಸಲ 245 ರೂಪೀಸ್ ಕೊಟ್ಟು ತರಿಸಿಟ್ಕೊಂಡ್ರೆ ನಿಮಗೆ ಇದೇನು ಒಂದೇ ಸಲ ಯೂಸ್ ಆಗೋಲ್ಲ. ತರಿಸಿಟ್ಟಿದ್ಮೇಲೆ ಒಂದು 2-3 ಸಲ ಒಂದು 3 ಫಂಕ್ಷನ್ಸ್ಗಳಿಗೆ ಯೂಸ್ ಮಾಡ್ಕೊಳ್ಬೋದು. ತುಂಬಾ ಕಡಿಮೆ ರೇಟಲ್ಲಿ ಒಂದು ಒಳ್ಳೆ ರಿಸಲ್ಟನ್ನು ನೀವು ತೊಗೋಬೋದು. ಇದನ್ನು ಯೂಸ್ ಮಾಡಿದಾಗ ನಮ್ಮ ಸ್ಕಿನ್ ಯಾವ ರೀತಿ ಒಂದು ಫಂಕ್ಷನ್ಸ್ಗೆ ರೆಡಿ ಆಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನನ್ನ ನಾಳಿನ ವೀಡಿಯೋದಲ್ಲಿ. ಹಾಗೆ ನನಗೆ ಒಂದು ನನ್ನ ಬರ್ಡೇಗೆ ಗಿಫ್ಟ್ ಅಂತ ಅಂದ್ಬಿಟ್ಟು ಕಳಿಸಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದೆ.
ಸೊ ನೋಡಿ, ನಾನು ಯಾಕೆ ನಾಯಕನ ನಿಮಗೆ ಹೆಚ್ಚು ರೆಫರ್ ಮಾಡ್ತೀನಿ ಅಂತ ಅಂದರೆ, ಆದಷ್ಟು ನಿಮಗೆ ಒಂದು ಒಳ್ಳೆ ಪ್ರಾಡಕ್ಟ್ಗಳಿರ್ಬೋದು, ಒಂದು ಒಳ್ಳೆ ವಿಷಯಗಳನ್ನ ಇರ್ಬೋದು. ಸೊ ನಿಮಗೆ ನಾನು purple.com ಅದು ಸಿಗುತ್ತೆ, ಇನ್ನೊಂದರಲ್ಲಿ ಮತ್ತೊಂದು ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳೋಕೆ ಹೋಗಲ್ಲ. ಯಾಕೆಂದರೆ ನಾನು purple.com ನಾನೇನು ತರಿಸಿಲ್ಲ. ನನಗೆ ಲಾಸ್ಟ್ ಟೈಮ್ ಯಾರೋ ಮೆಸೇಜ್ ಹಾಕಿದ್ರು purple.com ತರಿಸಿ, ನನ್ನ ಏನು ಇನ್ಫಾರ್ಮ್ ಮಾಡಿ, ವಿಡಿಯೋ ಮಾಡಿ ತೋರಿಸಿ ಅಂತ. ಸೊ ನನಗೆ ನಾಯಕದಲ್ಲೇ ಹೆಚ್ಚು ಬೆಸ್ಟ್ ಅಂತ ಅನಿಸಿರೋದ್ರಿಂದ purple.com ತರಿಸಿಲ್ಲ. ಬಟ್ ಒಂದ್ಸಲ ಟ್ರೈ ಮಾಡ್ತೀನಿ. ಸೊ ಅದು ಕೂಡ ನಿಮಗೆ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತೀನಿ. ನನ್ನ ಒಂದು ನಾಯಕ ಅವರು ನನಗೆ ಕಳಿಸಿರೋ ಗಿಫ್ಟ್ ಈ ಒಂದು ಪರ್ಸ್. ಸೊ ತುಂಬಾ ಖುಷಿಯಾಯಿತು, ಸರ್ಪ್ರೈಸ್ ಗಿಫ್ಟ್ ಅಂತ ಅಂದ್ಬಿಟ್ಟು. ಸೊ ನನ್ನ ಏನು ಲಿಪ್ ಲೈನರ್ ಇರ್ಬೋದು, ಲಿಪ್ಸ್ಟಿಕ್ಸ್ಗಳಿರ್ಬೋದು, ಅದನ್ನೆಲ್ಲ ಕ್ಯಾರಿ ಮಾಡೋದಕ್ಕೆ ತುಂಬ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಎಕ್ಸ್ಪೆಷಲಿ ಏನು ಒಂದು ಒಳ್ಳೆ ಪೌಚ್ ನನಗೆ ನನ್ನ ಬರ್ಡೇಗೆ ಗಿಫ್ಟ್ ಮಾಡಿದ್ದಾರೆ ನಾಯಕದವ್ರ ಕಡೆಯಿಂದ. ಇದಕ್ಕೆ ನಾನು 1 rupee ಕೂಡ ಪೇ ಮಾಡಿಲ್ಲ. ಸೊ ನನ್ನ ಬರ್ಡೇಗೆ, ಈ ಮಂತ್ ನನ್ನ ಬರ್ಡೇಗೆ ಈ ಒಂದು ಗಿಫ್ಟನ್ನು ಕಳಿಸಿದ್ದಾರೆ. ನಿಮಗೂ ಕೂಡ ಈ ಒಂದು ಗಿಫ್ಟ್ ಥರ ನಿಮ್ಮ ಬರ್ಡೇಗೂ ಕೂಡ ಗಿಫ್ಟ್ ಸಿಗಬೇಕು ಅಂತ ಅಂದರೆ, ನೀವು ನಾಯಕ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಅದರಲ್ಲಿ ನಿಮ್ಮ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ತೀರಾ, ಅದರಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನು ನೀವು ಆ್ಯಡ್ ಮಾಡಿದ್ರಿ ಅಂತ ಅಂದರೆ, ನಿಮ್ಮ ಬರ್ಡೇಗೆ ಈ ಒಂದು ಮಂತಲ್ಲಿ, ಈಗ ನಂದು ಏಪ್ರಿಲ್ ಮಂತಲ್ಲಿ ಬರ್ಡೇ ಇರೋದ್ರಿಂದ ನನಗೆ ಗಿಫ್ಟ್ ಕಳಿಸಿದ್ದಾರೆ. ಅದೇ ಥರ ನಿಮಗೂ ಕೂಡ ನಿಮ್ಮ ಬರ್ಡೇ ಯಾವಾಗ ಇರುತ್ತೆ, ಸೊ ಅದೇ ಥರ ನಿಮಗೂ ಕೂಡ ಒಂದು ಒಳ್ಳೆ ಗಿಫ್ಟನ್ನು ಕೊಡ್ತಾರೆ. ಆ್ಯಕ್ಚುಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಒಂದು ಮುದ್ರಾನ ನಾನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ನಾನು ಏನು ಪ್ರೆಗ್ನೆಂಟ್ ಇದ್ದ ಟೈಮಲ್ಲಿ ನನಗೆ ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ಅನ್ನೋ ಒಂದು ಸಂದರ್ಭದಲ್ಲಿ ನನಗೆ ಈ ಒಂದು ಮುದ್ರಾ ತುಂಬ ಅಂತಂದರೆ ತುಂಬಾ ಹೆಲ್ಪ್ ಆಗಿತ್ತು. ಆ ಮುದ್ರಾ ಯಾವುದು, ಸೊ ಅದನ್ನು ಯಾವ ರೀತಿ ಮಾಡಬೇಕು, ಎಷ್ಟು ಟೈಮ್ ಮಾಡಬೇಕು, ಅದರಿಂದ ಬೆನಿಫಿಟ್ಸ್ಗಳೇನು ಅನ್ನೋದನ್ನು ನಾನು ಮತ್ತೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸಿಂದಲೇ ನಾನು ಆ ಒಂದು ಮುದ್ರನ ನಿಮಗೆ ಶೇರ್ ಮಾಡೋಕ್ಕೆ, ಎಷ್ಟೋ ಜನಕ್ಕೆ ಪಾಪ ಹೆಣ್ಮಕ್ಳಿಗೆ ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ. ಸೊ ಅಂಥವರಿಗೆ ಈ ಒಂದು ವಿಡಿಯೋ, ನನ್ನ ನೆಕ್ಸ್ಟ್ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇವತ್ತು ಈ ಒಂದು ಪ್ರಾಡಕ್ಟ್ಗಳು ಬಂದಿದ್ದರಿಂದ ಈ ಒಂದು ವಿಡಿಯೋನ ಮಾಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಹೋದವರು ಇನ್ನೂ ಯಾಕೆ ವೆಯ್ಟ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ. ಇನ್ನಷ್ಟು ಮತ್ತಷ್ಟು ವಿಷಯನ ತಿಳಿಸ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಬಾಯ್.